ಇರತಕ್ಕಂತಹ ಮಹಿಳೆಗೆ ಮತ್ತೆ ಗರ್ಭ ಧರಿಸಬೇಕು ಅಂತ ಅವಶ್ಯಕ ಸಂದರ್ಭ ಬಂದಾಗ ಆ ಟ್ಯೂಬ್ ಅನ್ನ ಮರುಜೋಡಣೆ ಮಾಡೋದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ರೀಕ್ಯಾಂಡಲೈಸೇಷನ್ ಅಂತ ಹೇಳ್ತೀವಿ. ಸೊ ಮೊದಲೇ ತಿಳಿಸಿದ ಹಾಗೆ ನಾವು ಈ ಲ್ಯಾಪ್ರೋಸ್ಕೋಪಿಕ್ ಮೆಥಡ್ ಅಲ್ಲಿ ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ತಕ್ಕಂತಹ ಮಹಿಳೆಯರಲ್ಲಿ ಇದರ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಈ ಲ್ಯಾಪ್ರೋಸ್ಕೋಪಿಕ್ ರೀಕ್ಯಾಂಡಲೈಸೇಷನ್ ಅನ್ನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ಈ ಒಂದು ಪುರುಷನಿಗೆ ಮತ್ತು ಮಹಿಳೆಗೆ ಹಲವಾರು ಟೆಸ್ಟ್ ಗಳನ್ನ ಮಾಡಬೇಕಾಗುತ್ತೆ. ಪುರುಷನ ಒಂದು ವೀರ್ಯಾಣು ಸರಿ ಇದೆಯಾ ಅಂತ ನೋಡಬೇಕಾಗುತ್ತೆ, ಮತ್ತೆ ಮಹಿಳೆಯ ಒಂದು ಆರೋಗ್ಯ ಚೆನ್ನಾಗಿದೆಯಾ, ಗರ್ಭಕೋಶ ಸರಿ ಇದೆಯಾ, ಮತ್ತೆ ಅವರಿಗೆ ಓವುಲೇಷನ್ ಮತ್ತೆ ಓವರೀಸ್ ಚೆನ್ನಾಗಿದೆಯಾ ಅಂತ ಒಂದು ನೋಡಿಕೊಂಡು ಅವರಿಗೆ ಹಾರ್ಮೋನ್ ಟೆಸ್ಟ್ ಗಳನ್ನ ಮಾಡಿ ಎಲ್ಲ ಸರಿ ಇದೆ ಅಂತ ಒಂದು ಕಂಡುಹಿಡ್ಕೊಳ್ಬೇಕಾಗುತ್ತೆ. ನಂತರ ಅವರಿಗೆ ಒಂದು ಇವರಿಗೆ ಹಲವಾರು ಪೇಷಂಟ್ಗೆ ಒಂದು ಇದಕ್ಕೆ ಒಂದು ಮರುಜೋಡಣೆಗೆ ಸೂಟಬಲ್ ಸೂಕ್ತ ಇರೋದಿಲ್ಲ, ಆಗ ಒಂದು ಮಹಿಳೆಯರಿಗೆ ಅಡ್ವೈಸ್ ಮಾಡ್ತೀವಿ ನಾವು ಇದು ಸೂಕ್ತವಾಗಿರೋದಿಲ್ಲ ಈ ಒಂದು ಶಸ್ತ್ರಚಿಕಿತ್ಸೆ, ಆದ್ದರಿಂದ ನಿಮಗೆ ಒಂದು ಸೂಟಬಲ್ ಅಲ್ಲ ಅಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಇನ್ನು ಯಾರಿಗೆ ಒಂದು ಸೂಟಬಲ್ ಇದಾರೋ ಟ್ಯೂಬನ್ನು ಜಾಯಿನ್ ಮಾಡತಕ್ಕಂಥ ಮಹಿಳೆಯರಲ್ಲಿ ನಾವು ಮೊದಲು ಶಸ್ತ್ರಚಿಕಿತ್ಸೆಯನ್ನು ಶುರು ಮಾಡಿದಾಗ ಹೊಟ್ಟೆ ಒಳಗೆ ಸಣ್ಣ ಲ್ಯಾಪ್ರೋಸ್ಕೋಪನ್ನು ಹಾಕಿ ನೋಡ್ತೀವಿ. ಅಂದರೆ ಪ್ರಾಕ್ಸಿಮಲ್ ಸೆಗ್ಮೆಂಟು ಡಿಸ್ಟಲ್ ಸೆಗ್ಮೆಂಟ್, ಅಂದರೆ ಎರಡು ಟ್ಯೂಬ್ನ ಭಾಗಗಳು ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ ಅಂತ ಒಂದು ಕನ್ಫರ್ಮ್ ಮಾಡಿಕೊಂಡು ಅದು ಚೆನ್ನಾಗಿದ್ದರೆ ಮಾತ್ರ ಶಸ್ತ್ರಚಿಕಿತ್ಸೆಯನ್ನು ಮುಂದುವರಿಸ್ತೀವಿ. ಹಲವಾರು ಬಾರಿ ಟ್ಯೂಬ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನಾವು ಆಪರೇಷನನ್ನು ಅಬ್ಯಾಂಡನ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಒಂದು ಅಡ್ವೈಸನ್ನು ಮಾಡ್ತೀವಿ. ಸೊ ಟ್ಯೂಬ್ಸ್ ಚೆನ್ನಾಗಿದ್ದಾಗ ಪ್ರಾಕ್ಸಿಮಲ್ ಸೆಗ್ಮೆಂಟ್ ಮತ್ತು ಡಿಸ್ಟಲ್ ಸೆಗ್ಮೆಂಟನ್ನು ನಾವು ಬಹಳ ಮೈನ್ಯೂಟ್ ಒಂದು 3 mm ಮೈಕ್ರೋಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಆ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿ ಅದನ್ನು ಟ್ಯೂಬ್ಸನ್ನು ಎರಡೂ ಕಡೆ ಫ್ರೆಶನ್ ಅಪ್ ಮಾಡಿ ಅದನ್ನು ಎಂಡ್ ಟು ಎಂಡ್ ಅನಸ್ಟಮೋಸಿಸ್, ಅಂದರೆ ಈ ಟ್ಯೂಬನ್ನು ಮರುಜೋಡಣೆಯನ್ನು ಬಹಳ ಸೂಕ್ಷ್ಮವಾದಂತಹ ಒಂದು ಶಸ್ತ್ರಚಿಕಿತ್ಸೆ ಮರುಜೋಡಣೆಯನ್ನು ಮಾಡ್ತೀವಿ. ಸೊ ಹಲವಾರು ಸಲ ಒಂದೇ ಒಂದು ಟ್ಯೂಬ್ ಚೆನ್ನಾಗಿರುತ್ತೆ, ಆಗ ಚೆನ್ನಾಗಿರತಕ್ಕಂಥ ಟ್ಯೂಬನ್ನು ಮಾತ್ರ ಮರುಜೋಡಣೆ ಮಾಡ್ತೀವಿ. ಈ ಆಪೋಸಿಟ್ ಸೈಡ್ ಟ್ಯೂಬ್ ಚೆನ್ನಾಗಿಲ್ಲದೆ ಇದ್ದರೆ ಅದನ್ನು ಮರುಜೋಡಣೆ ಮಾಡೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಒಂದೇ ಒಂದು ಟ್ಯೂಬಿಂದ ಪ್ರೆಗ್ನೆನ್ಸಿಯ ಟ್ಯೂಬ್ ಕಂಡೀಷನ್ ಚೆನ್ನಾಗಿದ್ದರೆ ಅದೇ ಸೈಡ್ನಲ್ಲಿ ಪ್ರೆಗ್ನೆನ್ಸಿ ಆಗತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಉಳಿದಂತೆ ಈ ಒಂದು ಈ ಹಲವರಲ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ಸೂಕ್ತ ಆಗೋದಿಲ್ಲ, ಆಗ ಕೆಲವೊಂದು ಬಹಳ ಅಪರೂಪವಾಗಿ ನಾವು ಓಪನ್ ಸರ್ಜರಿಯನ್ನು ಮಾಡಿ ಟ್ಯೂಬನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ಇದರ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಒಂದು 5-10% ಟ್ಯೂಬ್ ಪ್ರೆಗ್ನೆನ್ಸಿ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಟ್ಯೂಬ್ ಮರುಜೋಡಣೆ ನಂತರ 1 ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಅದು ಪ್ರೆಗ್ನೆನ್ಸಿ ಆಗುತ್ತೆ. ಒಂದೂವರೆ ವರ್ಷದ ಒಳಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ನಾವು ಫರ್ದರ್ ಟ್ಯೂಬ್ಸ್ ಏನಾದರೂ ಕ್ಲೋಸ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. 1 ವರ್ಷದ ಒಳಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಅವರಿಗೆ ಟ್ರೀಟ್ಮೆಂಟನ್ನು ಬಿಟ್ಟು ಫರ್ದರ್ IVF ಚಿಕಿತ್ಸೆಯನ್ನು ಮಾಡಿಸ್ಕೊಡ್ಬೇಕಾಗುತ್ತೆ. ಸೊ ಆದ್ದರಿಂದ ಟ್ಯೂಬಲ್ ಮರುಜೋಡಣೆ ಒಳ್ಳೆಯ ಆಪರೇಷನ್ನು, ಎಸ್ಪೆಷಲಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಲ್ರೆಡಿ ಮಾಡಿಸ್ಕೊಂಡಿರತಕ್ಕಂಥ ಮಹಿಳೆಯರಿಗೆ ಮತ್ತೆ ಮಗು ಬೇಕು ಅಂತ ಸಂದರ್ಭದಲ್ಲಿ ಅವರು ಮತ್ತೆ ಮರುಜೋಡಣೆಯನ್ನು ಮಾಡಿಸ್ಕೊಂಡು ಯಶಸ್ವಿಯಾಗಿ ಮಗುವನ್ನು ಪಡೆಯಬಹುದು.